ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕು. ಸೊ ಕಾಂಗ್ರೆಸ್ ಪಕ್ಷದ ಒಳಗಡೆ ಎರಡು ದಿನಗಳಿಂದ ಗಂಭೀರ ಸ್ವರೂಪದ ಬೆಳವಣಿಗೆಗಳಾಗ್ತವೆ, ಆಗ್ತಾ ಇವೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯ ಸಿದ್ಧತೆಗೆ ಸಂಬಂಧಿಸಿದಂತೆ ಚರ್ಚೆ ನಡೀತಾ ಇದೆ. ನಾಳೆ ಕೆಲವು ಹಿರಿಯ ಸಚಿವರುಗಳು ಕೂಡ ದೆಹಲಿಗೆ ಭೇಟಿ ನೀಡುವ ಚಾನ್ಸಸ್ ಇದೆ. ಸೊ ಒಂದೆಡೆ ಭಾರತೀಯ ಜನತಾ ಪಕ್ಷ ರಾಮನನ್ನು ಇಟ್ಟುಕೊಂಡು ಯುದ್ಧಕ್ಕೆ ಇಳಿದಿದೆ. ಬಿ ಜೆ ಪಿ ತನ್ನ ಪಕ್ಕದಲ್ಲಿ ರಾಮನ ಮೂರ್ತಿಯನ್ನು, ಅಯೋಧ್ಯೆಯನ್ನು ಇಟ್ಟುಕೊಂಡಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಎದುರಿಸುವುದು, 20ಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವುದು ಅಂತ ಸುಲಭವಾದ ಕೆಲಸ ಅಲ್ಲ. ವಿಧಾನಸಭಾ ಚುನಾವಣೆಯ ಕಾರ್ಯಸೂಚಿ ಬೇರೆ, ಲೋಕಸಭಾ ಚುನಾವಣೆ ಬೇರೆ. ಸೊ ಲೋಕಸಭಾ ಚುನಾವಣೆಯ ಬಂದಾಗ ಕಾಂಗ್ರೆಸ್ ಎದುರಿಸಬೇಕಾದದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು. ಇದು ಅಂತಹ ಸುಲಭವಾದ ಕೆಲಸ ಅಲ್ಲ. ಸೊ ಜನ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೋಡಿದರೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ವಿಭಿನ್ನವಾದ ತೀರ್ಪನ್ನು ನೀಡಿದ ಇತಿಹಾಸ ಇದೆ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಆದರೆ ಕಾಂಗ್ರೆಸ್ ಚುನಾವಣೆ ಗೆಲ್ಲುವ ಬಗ್ಗೆ ಚರ್ಚೆ ನಡೆಸುವ ಸಂದರ್ಭದಲ್ಲೇ ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನದ ಚರ್ಚೆ ಪ್ರಾರಂಭ ಆಗಿದೆ. ಕೆಲವು ಸಚಿವರುಗಳು ಕನಿಷ್ಠ 3 ಉಪಮುಖ್ಯಮಂತ್ರಿಗಳನ್ನು ನೇಮಿಸಬೇಕು ಅನ್ನುವ ಒತ್ತಡವನ್ನು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ. ಸೊ ಈ ಗುಂಪಿನಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಹಾಗೆಯೇ ಕೆ ಎನ್ ರಾಜಣ್ಣ ಅವರು ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ, ಸೊ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ. ಇವರೆಲ್ಲ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಕನಿಷ್ಠ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ನೇಮಿಸಬೇಕು. ಇದರಿಂದ ಮುಂಬರುವ ಚುನಾವಣೆಯಲ್ಲಿ ನಮಗೆ ಸಹಾಯ ಆಗುತ್ತೆ ಅನ್ನುವ ವಾದವನ್ನು ಮಂಡಿಸ್ತಿದ್ದಾರೆ. ಈ ವಾದ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬೇರೆ. ಕೇವಲ ಒಂದು ಸಮುದಾಯದ ಉಪಮುಖ್ಯಮಂತ್ರಿಗಳನ್ನು ನೇಮಿಸುವ ಮೂಲಕ ಜನ ಮತ ಹಾಕ್ತಾರೆ ಅಂದರೆ ನಾನು ಬಲ್ಲ. ಅದರ ಜೊತೆಗೆ ಆ ಸಮುದಾಯಗಳಿಗೆ ನೀವು ಏನನ್ನು ಮಾಡಿದ್ದೀರಿ ಅನ್ನೋದು ಮುಖ್ಯ. ಸೊ ಈ ಒಂದು ಚರ್ಚೆ ಏನಿದೆ ಹಾಗೆ ನೋಡಿದರೆ ಇದು ಇತ್ತೀಚೆಗೆ ಪ್ರಾರಂಭವಾದದ್ದಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ದಿನದಿಂದ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾದ ದಿನದಿಂದ ಇನ್ನೂ 3 ಉಪಮುಖ್ಯಮಂತ್ರಿಗಳು ಬೇಕು ಅನ್ನೋ ಒತ್ತಡ ಆಗಾಗಿ ಕೇಳ್ತಾನೇ ಇದ್ದಾರೆ. ಈ ವಿಚಾರದಲ್ಲಿ ಬಾಯಿ ಮುಚ್ಚಿಕೊಂಡಿರಿ ಅಂತ ಹೈಕಮಾಂಡ್ ಹೇಳಿದರೂ ಕೂಡ ಇವರು ಸುಮ್ಮನಾಗ್ತಾ ಇಲ್ಲ. ಅಂದರೆ ಇವರ ಹಿಂದೆ ಯಾವುದೋ ಒಂದು ಪ್ರಬಲವಾದ ಶಕ್ತಿ ಇರಬೇಕು. ಆ ಶಕ್ತಿಯ ಬೆಂಬಲದಿಂದ ಈ ಒತ್ತಾಯವನ್ನು ಇವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒತ್ತಾಯದ ಹಿನ್ನೆಲೆ ಭಾಳ ಸ್ಪಷ್ಟ. ಡಿ ಕೆ ಶಿವಕುಮಾರ್ ಅವರ ಏಕಸ್ವಾಮ್ಯ ಏನಿದೆ ಉಪಮುಖ್ಯ, ಅದನ್ನು ಕಸಿದುಕೊಳ್ಳಬೇಕು ಮತ್ತು ಅವರ ನಡೆಯನ್ನು ತಡೆಗಟ್ಟಬೇಕು ಅನ್ನೋದು ಈ ಒತ್ತಾಯದ ಹಿಂದಿನ ಉದ್ದೇಶ ಅಂತ ಅನ್ನಿಸ್ತಾ ಇದೆ. ಆದರೆ ಇದಕ್ಕೆಲ್ಲ ತೆರೆ ಎಳೆಯುವ ಹಾಗೆ ನಿನ್ನೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಒಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಒಂದು ರೀತಿಯಲ್ಲಿ ಈ ವಿಚಾರದ ಚರ್ಚೆ ನಡೆಯದಂತೆ ಅವರು ತಡೆಗೊಂಡಿದ್ದಾರೆ. ಕಾಂಗ್ರೆಸ್ ವರಿಷ್ಠರ ಮುಂದೆ ಇಂತಹ ಯಾವ ವಿಚಾರವೂ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ವಿವರ ಬೇಕಾದರೆ ಹೋಗಿ ಸಿದ್ದರಾಮಯ್ಯನವರನ್ನು, ಹಾಗೆಯೇ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರನ್ನು ಕೇಳಿ ಅಂತ ಹೇಳಿದ್ದಾರೆ. ಹಾಗೆಯೇ ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಸಲಹೆಗಳನ್ನು ಕೂಡ ಖರ್ಗೆ ನೀಡಿದ್ದಾರೆ. ಮೊದಲು
ಆಡಳಿತವನ್ನು ಚೆನ್ನಾಗಿ ಮಾಡಿ, ಜನಪರವಾದ ಆಡಳಿತವನ್ನು ಮಾಡಿ. ನಾವು ನೀಡುವ ಗ್ಯಾರಂಟಿಗಳೇನಿವೆ ಕರ್ನಾಟಕದ ಜನರ ಮುಂದೆ, ಅದನ್ನು ಈಡೇರಿಸುವ ಒಂದು ಯತ್ನವನ್ನು ಮಾಡಿ ಅಂತೇಳಿದ್ದಾರೆ ಖರ್ಗೆ. ಸೊ ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಡಿ ಸಿ ಎಂ ಚರ್ಚೆಗೆ ಖರ್ಗೆಯವರು ತೆರೆ ಎಳೆದಿದ್ದಾರೆ, ಅದು ಅಂತಿಮ ತೆರೆ ಅಂತ. ಹಾಗೆಯೇ ಮುಂಬರುವ ಲೋಕಸಭಾ ಚುನಾವಣೆಗಿಂತ ಮೊದಲು ಡಿ ಸಿ ಎಂ ಹುದ್ದೆಯ ಪ್ರಶ್ನೆ ಏನಿದೆ ಅದನ್ನು ಇತ್ಯರ್ಥಪಡಿಸುವುದಿಲ್ಲ ಅನ್ನುವ ಸ್ಪಷ್ಟನೆ ಕೂಡ ಅವರು ಮಾತನಲ್ಲಿದೆ ಅಂತ. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ವರದಿ ಇದೆ, ನಿನ್ನೆ ಸುರ್ಜೇವಾಲಾ ಅವರನ್ನು ಈ ಸಚಿವರುಗಳು ಭೇಟಿ ಮಾಡಿದರು. ಸತೀಶ್ ಜಾರಕಿಹೊಳಿ ಅವರು, ಕೆ ಎಚ್ ಮುನಿಯಪ್ಪನವರು, ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು, ಅವರೆಲ್ಲ ಮೀಟ್ ಮಾಡಿದರು. ಇದಾದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಸುದ್ದಿಗಾರರ ಜೊತೆ ಮಾತನಾಡ್ತಾ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡ ಮುಂದುವರಿಯುತ್ತೆ ಅನ್ನೋದು ಒಂದು ವಾದ. ಎರಡನೇದಾಗಿ ಸುರ್ಜೇವಾಲಾ ಅವರಿಗೆ ಕನ್ವಿನ್ಸ್ ಆಗಿದೆ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಮತ್ತು ದೆಹಲಿಯಲ್ಲಿ ಈ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಅಂತ. ಅಂದರೆ ಖರ್ಗೆಯವರು ಏನು ಈ ವಿಚಾರವನ್ನು ನಿಲ್ಲಿಸುವ, ಈ ವಿಚಾರದ ಬಗ್ಗೆ ಚರ್ಚೆ ನಡೆಯೋದನ್ನು ತಡೆಯುವ ಒಂದು ಯತ್ನ ಮಾಡಿದ್ರು, ಆದರೆ ಇದು ತಡೆ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಹೈಕಮಾಂಡ್ ಹೇಳಿದ ಮೇಲೂ ಕೂಡ ಈ ವಿಚಾರಕ್ಕೆ ತೆರೆ ಏಳಲಾಗ್ತಾ ಇಲ್ಲ, ಅದರ ಕಾರಣ ಏನು, ಇದರ ಹಿಂದಿರುವವರು ಯಾರು? ಸೊ ಹಲವರ ಪ್ರಕಾರ, ಕಾಂಗ್ರೆಸ್ ಮೂಲಗಳ ಪ್ರಕಾರ, ಈ ಬಹುತೇಕ ಸಚಿವರುಗಳು ಏನಿದ್ದಾರೆ ಡಿ ಸಿ ಎಂ ಹುದ್ದೆಗೆ ಯತ್ನ ಮಾಡ್ತಿರುವಂಥ ಸಚಿವರು, ಅವರೆಲ್ಲ ಸಿದ್ದರಾಮಯ್ಯನವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಆದರೆ ಇದರಿಂದ ಸಿದ್ದರಾಮಯ್ಯನವರು ಇದ್ದಾರಾ ಇದ್ದಾರೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಯಾವ ಸಾಕ್ಷಿಯೂ ಇಲ್ಲ. ಆದರೆ ತಾರ್ಕಿಕವಾಗಿ ತರ್ಕ ಅಂತಂದರೆ, ಸಿದ್ದರಾಮಯ್ಯನವರಿಗೆ ಹತ್ತಿರವಾಗಿರುವ ಸಚಿವರುಗಳು ಯಾಕೆ ಈ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಅದರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾರಾ ಅನ್ನೋದು ಪ್ರಶ್ನೆ. ಇರಬಹುದು ಅಂತ ನಾನು ಹೇಳ್ಬೋದು. ಯಾಕೆಂದರೆ ಏನು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಏನು ಎರಡೂವರೆ ವರ್ಷ ಅಂತೇಳಿ ಮುಖ್ಯಮಂತ್ರಿ ಸ್ಥಾನ ಹಂಚಲಾಗಿದೆ ಅಂತ ಹೇಳಲಾಗ್ತಾ ಇದೆಯೋ, ಅದನ್ನು ತಡೆಯುವ ಯತ್ನ ಇದೆಯಾ, 5 ವರ್ಷವನ್ನು ಪೂರೈಸುವಂತಹ, ತಾನೇ ಮುಖ್ಯಮಂತ್ರಿಯಾಗಿ ಪೂರೈಸಬೇಕು ಅಂತ ಸಿದ್ದರಾಮಯ್ಯ ಅಂದ್ಕೊಂಡಿದ್ದಾರೆ? ಅಧಿಕಾರ ಅಂದ್ರೆ ಹಾಗೆ ಅಂದ್ಕೊಂಡಿರ್ಬೋದು, ಅದಕ್ಕೆ ಯತ್ನವನ್ನು ನಡೆಸ್ತಾ ಇರ್ಬೋದು. ಆದರೆ ಇವರೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದ್ದು ಅಂದರೆ ಇದು ಯಾವ ಪರಿಣಾಮವನ್ನು ಬೀರುತ್ತೆ ಅಂತ. BJPಯನ್ನು ಎದುರಿಸುವುದು ಲೋಕಸಭಾ ಚುನಾವಣೆಯೇ ಅಂತ ಸುಲಭವಾದುದಲ್ಲ. ಅದನ್ನು ಕರ್ನಾಟಕದಲ್ಲಿ ಎದುರಿಸುವುದಕ್ಕೆ ಒಂದು ಸಂಘಟಿತ ಹೋರಾಟ ಬೇಕು. ಯಾಕೆಂದರೆ ಒಂದು ಕಡೆ BJP JDS ಇದೆ, ಇಬ್ಬರು ಕೈ ಜೋಡಿಸಿದೆ, ಇದು ರಾಜಕೀಯ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಡಿಫ್ರೆಂಟ್ ಇಶ್ಯೂ. ಆದರೆ ಸಂಘಟಿತವಾಗಿರುವ BJP ಮತ್ತು JDS ವಿರುದ್ಧ ಹೋರಾಡುವುದಕ್ಕೆ ಬೇಕಾದ ಅಖಾಡವನ್ನು ನೀವು ಸಿದ್ಧಗೊಳಿಸಬೇಕಲ್ಲ. ಈ ರೀತಿ ಹೇಳಿಕೆಗಳು ಎರಡು ರೀತಿಯ ಪರಿಣಾಮವನ್ನು ಬೀರ್ತವೆ. ಒಂದು, ಏನ್ರಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಸದಾ ಹೋಗ್ಬಿಟ್ಟು ಇದೇ ಮಾತಾಡ್ತಿದ್ದಾರೆ, DCM ಅಂತ ಜನರಲ್ ಪ್ರಭಾವ ಬೀರ್ಬೋದು, ಅದು ಎಡ್ವರ್ಸ್ ಆಗ್ಬೋದು ಕಾಂಗ್ರೆಸ್ಗೆ. ಹಾಗೆಯೇ ಈ ಒಡಕೇನಿದೆ, ನೀವು ಈಗಲೇ DK ಶಿವಕುಮಾರನ್ನು ನಿಯಂತ್ರಿಸುವ ಒಂದು ಯತ್ನವನ್ನು ಮಾಡ್ತಿದ್ದೀರಿ ಅಂತ. ಸೊ ಕಳೆದ ಚುನಾವಣೆಯಲ್ಲೂ ಕೂಡ ಒಕ್ಕಲಿಗರ ಬೆಲ್ಟ್ನಲ್ಲಿ DK ಶಿವಕುಮಾರ್ ಅವರ ಪ್ರಭಾವ ಇದ್ದುದು ಸಾಬೀತಾಗಿದೆ. ಈಗ ನೀವು ನಡೆಸುವ ಈ ಯತ್ನ ಏನಿದೆ, ಈ ಯತ್ನ ಕೂಡ ಒಕ್ಕಲಿಗರ ಮತ ಬ್ಯಾಂಕ್ ಮೇಲೆ ಪರಿಣಾಮ ಬೀರ್ಬೋದು. ಒಕ್ಕಲಿಗರು ವಾಪಸ್ ಈ ಒಂದು ಮೈತ್ರಿಕೂಟ ಏನಿದೆ ಆ ಕಡೆ ಹೋಗ್ಬೋದು, JDS ಕಡೆ. ಇಂಥ ರಾಜಕೀಯ ಅಪಾಯ ಕಾಂಗ್ರೆಸ್ ಮುಂದೆ. ಕಾಂಗ್ರೆಸ್ ಈ ಅಪಾಯವನ್ನು ಅರಿತುಕೊಂಡಂತೆ ಕಾಣ್ತಾ ಇಲ್ಲ, ಯಾರು DCMಗೆ ಒತ್ತಾಯ ಮಾಡ್ತಿದ್ದಾರೆ ಅವರು. ಅದಕ್ಕಾಗಿಯೇ ಖರ್ಗೆ ಬಹಳ ಸ್ಪಷ್ಟವಾಗಿ ಈ ಪ್ರಸ್ತಾವನವನ್ನೇ ನಮ್ಮ ಮುಂದಿಲ್ಲ ಅಂತ ಅಲ್ಲಗಳೆದಿದ್ದಾರೆ. ಈ ಅಲ್ಲಗಳದ ಆಗೋಗ್ಬಿಟ್ಟಿದೆ. ಆದರೆ ಇದು ನಿಲ್ಲುತ್ತಾ? ನನಗನ್ಸುವ ಹಾಗೆ ನಿಲ್ಲಲ್ಲ. ಇದು ಕಂಟಿನ್ಯೂ ಆಗುವ ಲಕ್ಷಣ ಕಾಣ್ತಾ ಇದೆ. ನಾಳೆ ಪಕ್ಷದ ವರಿಷ್ಠರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ್ರಲ್ಲಿ ಈ ಸಚಿವರು ಆ ಒತ್ತಾಯವನ್ನು ಮಾಡ್ಬೋದು. ಈಗ
ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಹೇಗೆ ಅನ್ನುವ ತಂತ್ರ ನಡೆಸಬೇಕಾದವರು ಜಾತಿವಾರು ಡಿ ಸಿ ಎಂ ಮುಂದೆಗೆ ಒತ್ತಾಯ ಮಾಡಿದ್ದಾರೆ. ನೀವು ಯಾವ ಸಮುದಾಯದ ಪರವಾಗಿದ್ದೀರಿ ಅನ್ನೋದು ಮುಖ್ಯನೇ ಹೊರತು ರಾಜಕೀಯ ಪ್ರಾತಿನಿಧ್ಯ ಬೇಕು. ನಾ ಐ ಡೋಂಟ್ ಡಿನೈ ಜಾತಿ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು. ಆದರೆ ಆ ಮೂಲಕ ಡಿ ಸಿ ಎಂ ಮಾಡಿದರೆ ಮಾತ್ರ ನಾವು ಕೆಲಸ ಮಾಡ್ತೀವಿ. ಡಿ ಸಿ ಎಂ ಮಾಡತಕ್ಕ ಇಡೀ ಸಮುದಾಯ ಬರುತ್ತೆ ಅನ್ನೋದು ಒಪ್ಪಲ್ಲ. ಈ ರಾಜ್ಯದ ಜನ ಮುಖ್ಯಮಂತ್ರಿಗಳೇ ಆದವ್ರನ್ನ ಎತ್ತು ಒಗೆದಿದ್ದಾರೆ ಕಣ್ರಿ, ಕಸದ ಬುಟ್ಟಿಗೆ ಹಾಕಿದ್ದಾರೆ. ಅದು ರಾಜಕೀಯ ಇತಿಹಾಸ. ನಮ್ಮವನು ಮುಖ್ಯಮಂತ್ರಿ ಆಗಿದ್ದಾನೆ ಅನ್ನುವ ಕಾರಣಕ್ಕೆ ಆ ಸಮುದಾಯ ಎಲ್ಲವ್ರನ್ನ ಬೆಂಬಲಿಸ್ಬಿಡುತ್ತೆ ಅನ್ನೋದನ್ನು ನಾನು ನಂಬಲ್ಲ. ನೀವು ಯಾರ ಪರವಾಗಿದ್ದೀರಿ ಅನ್ನೋದು ಮುಖ್ಯ. ನೀವು ಯಾರ ಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿದ್ರಿ ಅನ್ನೋದು ಮುಖ್ಯ. ರಾಜ್ಯದ ಜನ ನಿಮಗೆ ಕೊಟ್ಟ ಆ ಅಧಿಕಾರವನ್ನು ಹೇಗೆ ಬಳಸ್ಕೊಳ್ತಿದ್ದೀರಿ ಅಂತ. ಈಗ ಯಾರ್ಯಾರು ಡಿ ಸಿ ಎಂ ಹುದ್ದೆಗೆ ಒತ್ತಾಯ ಮಾಡ್ತಿದ್ದಾರೆ ನೋಡಿ, ಅವರು ತಮ್ಮ ಈಗಿರುವ ಖಾತೆಯ ಮೂಲಕನೇ ಈ ಸಮುದಾಯಗಳಿಗೆ ಒಳ್ಳೆಯದನ್ನು ಮಾಡ್ಬೋದು. ಅದಕ್ಕೆ ಪ್ರತ್ಯೇಕ ಆಗಿ ನನಗೆ ಉಪಮುಖ್ಯಮಂತ್ರಿ ಸ್ಥಾನ ಬಂದುಬಿಟ್ರೆ ನನ್ನ ಸಮುದಾಯ ನನ್ನಿಂದ ಬರುತ್ತೆ. ದಲಿತರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಟ್ರೆ ಪುಸಕ್ಕಂತ ದಲಿತರೆಲ್ಲ ಬಂದ್ಬಿಡ್ತಾರೆ. ಶ್ರೀ ಲಿಂಗಾಯತರು ಕೊಟ್ಟರೆ ಲಿಂಗಾಯತರು ಬಂದ್ಬಿಡ್ತಾರೆ. ಹಿಂದುಳಿದವ್ರು ಈ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಟ್ ಈಸ್ ರಾಂಗ್. ಇದು ಒಂದು ರಾಜಕೀಯ ಷಡ್ಯಂತ್ರದ ಭಾಗವಾಗಿ ಕಾಣುತ್ತೆ ಹೊರತು ಇವರೆಲ್ಲರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಅಂತ ನನಗೆ ಅನಿಸಲ್ಲ. ಪರಮೇಶ್ವರಿಗೆ ಎಲ್ಲೋ ಒಂದು ಆಸೆ ಬಂದಂತೆ ಕಾಣುತ್ತೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ. ಒಟ್ಟಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ತಡೆಯುವ ಒಂದು ಯತ್ನ ಇದೆ. ಇದು ಕಾಂಗ್ರೆಸ್ ದೃಷ್ಟಿಯಿಂದ ಒಳ್ಳೆಯದಲ್ಲ. ಹೈಕಮಾಂಡ್ಗೆ ಬಿಡಿ, ಸುಮ್ಮನಿರಿ. ಪ್ರತಿದಿನ ಗೂಟ ಕಂಡಕ್ಕ ಬಂದಿರೋದು ಮಾತಾಡೋದು ಹಾಂ ಆಗಲೇಬೇಕು. ಇದನ್ನ ನಿನ್ನೆ ರಾಜಣ್ಣವ್ರು ಹೇಳಿದ್ದಾರೆ, ನಮ್ಮ ಈ ಹೋರಾಟ ನಿರಂತರ ಅಂತ. ರಾಜಣ್ಣವರೇ, ದಯವಿಟ್ಟು ನಿಮ್ಮ ಇಲಾಖೆಯಲ್ಲಿ ಹೋರಾಟ ಮಾಡಿ. ಸಹಕಾರಿ ಇಲಾಖೆ ನಿಮ್ಮದು, ಸಹಕಾರಿ ಚಳವಳಿ ಮೂಲಕ ಬಂದವರು ನೀವು. ಯು ಶುಡ್ ವರ್ಕ್ ಫಾರ್ ದ್ಯಾಟ್. ಪರಮೇಶ್ವರ ಅವರು ರಾಜ್ಯದ ಕಾನೂನು ಸುವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದರ ಸಮುದಾಯಕ್ಕೆ ಇವತ್ತು ಕೂಡ ದಲಿತರ ಮೇಲೆ ಹಲ್ಲೆ ನಡೀತಾ ಇದೆ. ದಲಿತರ ದೇವಸ್ಥಾನಕ್ಕೆ ಒಳಗೆ ಹೋದಾಗ ಅವ್ರು ಯಾರೋ ಮಾರುತಿ ಅನ್ನೋನು ಏನಾಯಿತು ಅನ್ನೋದು ಗೊತ್ತಿದೆ. ಇಂತಹದನ್ನು ತಡೆಯುವುದಕ್ಕೆ ಯತ್ನ ಮಾಡೋದು ಬಿಟ್ಬಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಈಗ ಲಕ್ಷ್ಯ ಕೊಡದೇನೆ ಈಗ ನಿಮ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಟ್ರೆ ಇಡೀ ನಾಡಲ್ಲಿ ಕ್ರಾಂತಿ ಆಗೋಗ್ಬಿಡುತ್ತಾ, ಬದಲಾಗೋಗ್ಬಿಡುತ್ತೆ? ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಟ್ ಈಸ್. ಯಾವ ಸಂದೇಶವನ್ನು ತಾವು ರಾಜ್ಯದ ಜನರಿಗೆ ಕೊಡ್ತಾ ಇದ್ದೀರಿ? ಅಧಿಕಾರ ದಾಹ ತನ್ನಲ್ವಾ ಜನ? ಅದು ಏನೋ ಕೊಟ್ಟ ಕುದುರೆಯನ್ನು ಏರಲಾರದವನು ಧೀರನೂ ಅಲ್ಲ ವೀರನೂ ಅಲ್ಲ ಅಂತ ಒಂದು ಮಾತಿದೆ. ಮೊದಲು ಕೊಟ್ಟ ಕುದುರೆಯನ್ನು ಏರೋದು ಕಲ್ಸ್ಕೊಳ್ಳಿ. ನಿಮಗೆ ಕೊಟ್ಟಿರುವ ಖಾತೆ ಇದೆಯಲ್ಲ, ಆ ಖಾತೆಯನ್ನು ಚೆನ್ನಾಗಿ ನಿರ್ವಹಿಸಿ ರಾಜ್ಯದ ಜನರಿಗೆ ಒಳ್ಳೇದು ಮಾಡಿ. ಅದನ್ನು ಬಿಟ್ಬಿಟ್ಟು ಉಪಮುಖ್ಯಮಂತ್ರಿ ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ಹೊಡೆಸ್ಕೋಬೇಡಿ. ಜನ ಹೊಡೆದಿದ್ದಾರೆ ಹಿಂಗೆ ಮಾಡ್ತಾ ಹೋದರೆ. ಯಾವತ್ತು ಪತ್ರಿಕೆ ತೆಗೆದ್ರು ಡಿ ಸಿ ಎಮ್ಮು ಡಿ ಸಿ ಎಮ್ಮು ಮೂರು ಡಿ ಸಿ ಎಮ್ಮು ಆರು ಡಿ ಸಿ ಎಮ್ಮು ಎಲ್ಲ ಡಿ ಸಿ ಎಮ್ ಮಾಡಿಬಿಡಿ ಅಂದಾಗ ಕಾನೂನು ಅವಕಾಶ ಕೊಡಲ್ಲ. ಇಳಿದಿದ್ರು ಎಲ್ಲರೂ ಡಿ ಸಿ ಎಮ್, ಮಾರೋ ಗೋಲಿ ಎಮ್ ಎಲ್ ಎಗಳೆಲ್ಲ ಕಾಂಗ್ರೆಸ್ನವರು ಡಿ ಸಿ ಎಮ್. ಎಂಥ ಹುಚ್ಚುತನ, ಮೂರ್ಖತನ ಅಲ್ವಾ ಇದು? ಒಂದು ಜವಾಬ್ದಾರಿ ಅಧಿಕಾರ ಅನ್ನೋದು ನಮಗೆ ಹೊಣೆಗಾರಿಕೆಯನ್ನು ಕೊಡುತ್ತೆ. ಆ ಹೊಣೆಗಾರಿಕೆಯನ್ನು ಬಿಟ್ಟು ಕೆಲಸ ಮಾಡಿದರೆ ಜನ ನಿಮ್ಮನ್ನು ನಂಬಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು ನೀವು. ಇಲ್ಲಿದ್ದರೆ ತಾವು ಬರೀ ಪುಂಗಿದಾಸರ ಪತ್ರಿಕೋದ್ಯಮ ಮಾತ್ರ ಉಳಿಸಿದಂತೆ ಆಗುತ್ತೆ, ಭಕ್ತರ ಪತ್ರಿಕೋದ್ಯಮವನ್ನು ಮಾತ್ರ ಉಳಿಸಿದಂಗೆ ಆಗುತ್ತೆ. ಅದು ಪತ್ರಿಕೋದ್ಯಮ ಅಲ್ಲ. ಆದ್ದರಿಂದ ಗೋಧಿ ಮೀಡಿಯಾಕ್ಕೆ ತಾವು ಹಣ ಕೊಟ್ಟು ಕೇಬಲ್ನಲ್ಲಿ ನೋಡ್ತೀರಿ. ನಮ್ಮಂಥ ಸ್ವತಂತ್ರ ಪತ್ರಿಕೋದ್ಯಮಿಗಳಿಗೆ ತಾವು ಒಂದು ಅಳಿಲು ಸೇವೆ ಅಂತ ಸಲ್ಲಿಸಿದರೆ ಸಾಕು, ಅದೇ ನಮ್ಮ ಧ್ವನಿಯನ್ನು ಉಳಿಸುತ್ತೆ. ಇತ್ತು ದಿನ ಎಲ್ಲರೂ ಒಳಗಾಗಿ ನಮಸ್ಕಾರ.